ನೆನ್ನೆ ಇಡೀ ರಾತ್ರಿ ಎಸ್ಐಟಿ ಕಚೇರಿಯಲ್ಲೇ ಇದ್ರು ಹೆಚ್ ಡಿ ರೇವಣ್ಣ. ಎಸ್ಪಿ ನೇತೃತ್ವದಲ್ಲಿ ಹೆಚ್ ಡಿ ರೇವಣ್ಣಗೆ ಗ್ರಿಲ್. ಈಗಾಗಲೇ ರೇವಣ್ಣ ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದ್ರು ಎಸ್ಐಟಿ. ಅದರಂತೆ ರಾತ್ರಿ ಇಡೀ ವಿಚಾರಣೆ ಮಾಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿರುವಂತದ್ದು. ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್, ಮೆಡಿಕಲ್ ನಂತರ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಿದೆ ಎಸ್ಐಟಿ. ಸದ್ಯ ಬಂಧನ ಪ್ರಕ್ರಿಯೆ ಮಾಡ್ತಾ ಇದೆ ಎಸ್ಐಟಿ ತಂಡ. ರೇವಣ್ಣ ಪ್ರಭಾವಿಯಾಗಿರೋದ್ರಿಂದ ರೇವಣ್ಣ ಅವರ ಅಭಿಮಾನಿಗಳು, ಹಿತೈಷಿಗಳು ಬರುವ ಸಾಧ್ಯತೆ, ಸಿಐಡಿ ಮುಂದೆ ಬಂದು ಪ್ರತಿಭಟನೆ ಮಾಡುವ ಸಾಧ್ಯತೆ. ಇದರಿಂದ ಲೋಕಲ್ ಪೊಲೀಸರು ಜೊತೆಗೆ ಕೆಎಸ್ಆರ್ಪಿ ನಿಯೋಜನೆ ಮಾಡಲಾಗಿರುವಂತದ್ದು. ಯಶಸ್ಸು ವಿದ್ಯಾಕೇಂದ್ರ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447.